ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬಿಜೆಪಿಗರು ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಅಂದ್ರೆ ಈ ಮೂಡಾ ಹಗರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅವರ ರಾಜೀನಾಮೆಯನ್ನ ಸಹ ಕೇಳ್ಬೇಕಲ್ವಾ ಬಿಜೆಪಿಗರು ಅಂತ ಸಚಿವರಾದ ಎಂ ಬಿ ಪಾಟೀಲ್ ರವರು ಪ್ರಶ್ನೆ ಮಾಡಿದ್ದಾರೆ, ಆಗ್ರಹ ಪಡಿಸಿದ್ದಾರೆ. ಮನೆ ಹಾಗಾದ್ರೆ ಏನ್ ಹೇಳ್ತಾರೆ ಸಚಿವರು ಅನ್ನೋದನ್ನ ನೋಡೋಣ. ಇಲ್ಲ ಸರ್, ಮಾತಾಡಿದ್ದಾರೆ ಈ ರೀತಿ ಏನಾಗಿದೆ ಅದ್ರ ಬಗ್ಗೆ ಏನು ದಾಖಲಾತಿಗಳು ಅಲ್ಲ ಸರ್. ಈ ರೀತಿ ಬಿಜೆಪಿ ಅವರು ಆರೋಪ ಮಾಡ್ತಾರೆ, ರಾಜೀನಾಮೆ ಕೊಡಲೇಬೇಕು, ಕೊಟ್ಟೆ ಎದುರಿಸಬೇಕು. ಈಗ ಬಿಜೆಪಿ ಸರ್ ವಿಜಯೇಂದ್ರ ಕೂಡ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಿಸಿದೆ ಅಲ್ಲ ಅಂದ್ರೆ, ರಾಜೀನಾಮೆ ಕೊಟ್ಟೆ ತನಿಖೆ ಮಾಡಬೇಕು ಅಂತ ಯಾಕೆ? ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ. ಸರಿ, ಪ್ರಾಥಮಿಕ ತನಿಖೆ ಮೂರು ತಿಂಗಳೊಳಗೆ ತನಿಖಾ ವರದಿ ಸಲ್ಲಿಸಬೇಕಂತ ಕೋರ್ಟಿ ಅದು ಮುಖ್ಯಮಂತ್ರಿ ರಿಪ್ಲೈ ಮಾಡ್ತಾರೆ. ನಾನು ಇನ್ನು ಕೂಡ ಅದನ್ನ ನೋಡಿಲ್ಲ, ಸುಳೆ ನೋಡ್ಲಾದ್ರೆ ನಾನೇನೋ ತಪ್ಪಾಗಿ ಹೇಳುವಂತದ್ದು. ನನಗೆ ಜಡ್ಜ್ಮೆಂಟ್ ನೋಡಿಲ್ಲ. ಅಲ್ಲ ಸರ್, ಈ ರೀತಿ ಅವರು ಯಾರಿಗೆ ತನಿಖೆಗಳನ್ನ ಎದುರಿಸ್ಕೊಂಡು ಸರ್ಕಾರದಲ್ಲಿ ಇದೆ, ಆದ್ರೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಬಟ್ ಸಿಎಂ ಅವ್ರಿಗೆ ಮಾತ್ರ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಡ ಆಗ್ತಾ ಇದ್ದಾರೆ. ಒಂದು ಕಡೆ ವಿಜಯಪುರದಲ್ಲಿ ಎಂ ಬಿ ಪಾಟೀಲ್ ರವರು ಸಿಎಂ ಪರವಾಗಿ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯ ಮುಖಂಡರಾದ ಕುಚುಬಾಳ್ ರವರು ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರಿಗೆ ನೈತಿಕತೆ ಅನ್ನೋದಿತ್ತು ಅಂತ ಅಂದ್ರೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಪಡಿಸ್ತಾ ಇದ್ದಾರೆ. ಒಂದು ಕಡೆ ಪರ ವಿರೋಧ ಅಭಿಪ್ರಾಯಗಳು ಒಂದೇ ಊರಿನಲ್ಲಿ ವ್ಯಕ್ತವಾಗ್ತಾ ಇದೆ, ಒಂದೇ ಊರಿನಲ್ಲಿ ಇಡೀ ರಾಜ್ಯದಲ್ಲಿ ಅದೇ ತರಹದ ವಾತಾವರಣ ಇದೆ. ಹೀಗಾಗಿ ಬಿಜೆಪಿಯ ಮುಖಂಡರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಬನ್ನಿ ಹಾಕಾದ್ರೆ ಏನ್ ಹೇಳ್ತಾರೆ ಕೇಳೋಣ. ಕೋರ್ಟ್ನಲ್ಲಿ ಅದ ನಮಗೆ ಸಂವಿಧಾನದ ಬಗ್ಗೆ ಗೌರವ, ಕಾನೂನು ಬಗ್ಗೆ ಗೌರವ ಅಂತ ಹೇಳ್ತಿದ್ರು. ನಿನ್ನೆ ಹೈಕೋರ್ಟ್ ತೀರ್ಪು ಕೊಡ್ತು, ಮೂಡಾದಲ್ಲಿ ಮೂಡಾ ಹಗರಣದಲ್ಲಿ ನೇರವಾಗಿ ನೀವು ಪಾಲುದಾರ, ನೀವು ಭಾಗಿದಾರ ಆಗಿದ್ದೀರಿ ಅಂತ ಒಂದು ತೀರ್ಪನ್ನ 197 ಪುಟಗಳ ಒಂದು ಅವರ ಒಂದು ತೀರ್ಪನ್ನ ನಿನ್ನೆ ಕೊಟ್ಟವರು ಕೂಡ ನಿನ್ನೆ ದಿವಸ ಏನ್ ಹೇಳಕತ್ತೀರಿ ನೀವು? ನಾನು ರಾಜೀನಾಮೆ ಕೊಡುವುದಿಲ್ಲ, ರಾಜೀನಾಮೆ ಕೊಡುವುದಿಲ್ಲ, ನಾ ತಪ್ಪೇ ಮಾಡಿಲ್ಲ. ಹೈಕೋರ್ಟ್ ಹೇಳ ಸ್ವಾಮಿ, ನಾವ್ಯಾರು ಹೇಳಕತ್ತಿಲ್ಲ, ನೀವು ತಪ್ಪು ಮಾಡಿರೋ ಮಾಡಿಲ್ಲ ಅಂತ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ತೀರ್ಪು ಕೊಟ್ಟದ. ನಿನ್ನೆ ನಿಮ್ಗೆ ಮೇಲ್ನೋಟಕ್ಕೆ ಅದು ಕಾಣ್ತದ ಅಂತ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ತೀರ್ಪು ಕೊಟ್ಟರು ಕೂಡ ನಿಮ್ಮ ಕಂಡತನ ಪ್ರದರ್ಶನ ಮಾಡಕತ್ತೀರಿ. ನೀವು ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸ್ತೀವಿ. ಸಮಸ್ತ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಜನ ಬೀದಿಗಳನ್ನು ಹೋರಾಟ ಮಾಡೋದಕ್ಕಿಂತ ಮುಂಚೆ ನೀವು ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯ ಮಾಡಿ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂತ ಎಲ್ಲ ನಮ್ಮ ಬಂಧುಗಳ ಮಹಿಳೆಯರಿಗೆ ವಂದಿಸಿ ಇವತ್ತಿನ ಪ್ರತಿಭಟನೆಯನ್ನ ನಾವು ಡಿಸಿ ಕಚೇರಿಗೆ ಹೋಗಿ ಮನವಿ ಪತ್ರವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲರು ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರಂತೆ. ಒತ್ತುವರಿ ತೆರವಿಗೆ ಆದೇಶವನ್ನು ಸಹ ಕೊಟ್ಟಿದ್ದಾರೆ. ಒಂದು ವೇಳೆ ಕೆಲಸದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂತು ಅಂದ್ರೆ ಶಿಸ್ತು ಕ್ರಮವನ್ನು ಜರುಗಿಸುವುದಾಗಿ ಕೂಡ ಬೆದರಿಸಿದ್ದಾರೆ ಪಾಟೀಲರು. ಬನ್ನಿ ಹಾಗಾದ್ರೆ ಯಾವ ಏರಿಯಾದಲ್ಲಿ ನಡೆದಂತಹ ಘಟನೆ ಇದು, ಏನ್ ಹೇಳ್ತಾರೆ ಸಚಿವರು ಅನ್ನೋದನ್ನ ನೋಡೋಣ. ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದೆ ಮತ್ತೆ ಎಲ್ಲರೂ ಇನ್ಸ್ಪೆಕ್ಟ್ ಮಾಡೋ, ನಿನ್ನೆನೂ ಕೂಡ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೀನಿ. ರಾತ್ರಿಯಲ್ಲಿ ಬಂದು ಇವತ್ತು ನಾನು ಎಲ್ಲ ಕಡೆನೂ ವಿಸಿಟ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗಿದ್ದಾವೆ ಅಲ್ಲೆಲ್ಲ ವಿಸಿಟ್ ಮಾಡ್ತಾಯಿದ್ದೀನಿ. ಈಗ ಪ್ರಮುಖವಾಗಿ ಆಗಬೇಕಾಗಿದ್ದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ. ಸುಮ್ಮನೆ ಬಂದು ನಾವು ಪ್ರತಿ ವರ್ಷ ಈ ರೀತಿ ಆದಮೇಲೆ ನಾವು ಬಂದು ನೋಡ್ಕೊಂಡು ಹೋಗೋದು, ಮತ್ತೆ ಮತ್ತೊಮ್ಮೆ ಮಳೆ ಆದಮೇಲೆ ಮತ್ತೆ ಅದೇ ಮರುಕಳಿಸ್ಬಾರ್ದು. ಅದನ್ನು ದಿವಸ ಈಗ ಒತ್ತುವರಿಗಳಾಗಿದ್ದಾವೆ. ಈಗ ಹೇಳಿದಾರಲ್ಲ, ಈಗ ಇಬ್ರ ಇದೇ ಒಂದು ಲೆಂತ್ನ ನೋಡಿದರೆ ಇಬ್ರಾಹಿಮ್ ರೋಜಾ ಟು ಯಾವ ದರ್ಗಾ ಅದು ಮಕ್ಕಾ ದರ್ಗಾ ದರ್ಗಾಜು 1 ಕಿಲೋಮೀಟ್ರು 1978 ಒಂದು ದಿವಸ ಲ್ಯಾಂಡಿಂಗ್ ಕ್ವಿಷನ್ ಆಗಿದೆ. ಅದು ಅಂದರೆ ಏಸಾಯದಿಂದ 25 ಮೀಟರ್ ಅಂದರೆ 80 ಫೂಟು. ಆ 80 ಫೂಟ್ ಹೋಗಿ ಇವತ್ತು ದಿವಸ ಎಲ್ಲ ಎನ್ಕ್ರೋಚ್ ಆಗಿಬಿಟ್ಟಿದೆ. ಹೀಗಾಗಿ ಇವತ್ತು ದಿವಸ ನೀರನ್ನು ಬರ್ತದವು. ಈಗ ಹೊರತಿ ಅವ್ರು ಹೇಳ್ತಾ ಇದ್ರು ಅಥಾಲಟಿ ಕಣ್ಮುಸ್ನಾನದಿಂದ ನೀರು ಬರ್ತದೆ. ಆ ಕಡೆ ನಾನು ಇದಕ್ಕಿಂತ ಮುಂಚೆ ಅಲ್ಲಿ ಇರ್ಬಿಟ್ಟಾದಾಗ ಸೈನಿಕ ಸ್ಕೂಲಿಂದ ಒಂದು ಆ ಕಾರ್ಜೋಳ ಅವರ ಗ್ಯಾಸ್ ಸ್ಟೇಷನ್ನಿಂದ ನೀರು ಬರ್ತದೆ. ಅಲ್ಲಿ ಮುಂದೆ ರೋಡ್ ಮಾಡಿದ್ಮೇಲೆ ಬ್ಲಾಕ್ ಆಗಿದೆ, ಪಿಡಬಿಡ ರೋಡ್ ಮಾಡಿದ್ಮೇಲೆ ಮುಂದೆ ಹೋಗುವಂಥದ್ದಾಗಿಲ್ಲ. ಅಲ್ಲಿ ಯಾರೋ ಒಬ್ಬರು ವ್ಯಾಪಾರಸ್ಥರು ಹೇಳಿದ್ರು, ಯಾರೋ ಒಬ್ಬರು ವ್ಯಾಪಾರಸ್ಥರು ಅಲ್ಲಿ ಬ್ಲಾಕ್ ಇದು ಮಾಡಿದ್ದಾರೆ ಅಂತ ರೋಡ್ ಮಾಡಿ ಆ ರೋಡ್ ಮಾಡಿಬಿಟ್ಟು ಕಟ್ ಆಫ್ ಆಗಿಬಿಟ್ಟಿದೆ ಅದು. ಹೀಗಾಗಿ ಆ ಕಡೆಯಲ್ಲಿ ಏನು ನಾವು ಮೊದಲು ನೋಡ್ಕೊಂಡ್ಬಂದಿವಿ ಫಸ್ಟ್ ಪಾಸ್ಟು ಫಸ್ಟ್ ಸ್ಪಾಟು ಮತ್ತು ಸೊಲ್ಲಾಪುರ ರೋಡಿಗೆ
ಅಲ್ಲಿ ಬ್ಲಾಕ್ ಆಗಿದೆ. ಹೀಗಾಗಿ ನಾವು ಇವೆಲ್ಲವನ್ನು ಕೂಡ ನಾವು ಕಾಂಪ್ರಿಹೆನ್ಸಿವ್ ಆಗಿ ಇದನ್ನು ನಾನು ಡಿ ಸಿ ಅವರು ಆಸಕ್ತಿಯನ್ನು ವಹಿಸಿದ್ದಾರೆ, ಆಮೇಲೆ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಅಧಿಕಾರಿಗಳು, ಎ ಡಿ ಎಲ್ ಆರು, ಡಿ ಡಿ ಎಲ್ ಎಲ್ಲರೂ ಇಲ್ಲಿದ್ದಾರೆ, ಪೊಲೀಸರು ಇದ್ದಾರೆ. ನಾನು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಯಾವುದೇ ಒತ್ತಡಕ್ಕೆ, ಯಾವುದೇ ರಾಜಕೀಯದಕ್ಕೆ, ಯಾವುದು ಕೂಡ ಇದು ಮೇಯರ್ ಅವ್ರದ್ದಿರಲಿ, ಎಮ್ ಬಿ ಪಾಟೀಲ್ದಿರಲಿ, ಯಾರು ಕಾರ್ಪೊರೇಟ್ದಿರಲಿ, ಯಾರು ಮಾಧ್ಯಮದವ್ರದ್ದು, ನಿಮ್ದು ಯಾರ್ದು ಇದ್ದರೂ ಕೂಡ ಎಲ್ಲ ಒತ್ತುವರಿಯನ್ನು ತೆಗಿಸಿ, ಯಾರು ಬಡವರಿದ್ದಾರೆ, ನೀವು ಯಾವುದು ಮನೆಗಳಿದ್ದರೆ ಬಡವರಿಗೆ ಬೇರೆ ಕಡೆ ಹೊತ್ತ ಮಾಡುವಂಥ ಕಷ್ಟಕೊಡಿ. ಹೀಗಾಗಿ ಒಂದು ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ನ ಇದನ್ನು ಇದು ಮಾಡ್ತೀವಿ ನಾವು. ಆಮೇಲೆ ಇದನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಈಗ ಸ್ಟಾರ್ಟ್ ನೋ ಇದು ಮಾಡಿ ಹೀಗೆ ಮಾಡಿದರೆ ಆಗ್ತದೆ, ಮತ್ತೆ ನೆನಪಾರಿದ ಮೇಲೆ ಮತ್ತೆ ಒತ್ತಡಗಳು ಮತ್ತು ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಈಗ ಇದು ಇದೆ, ಜನ ಅರ್ಥೈಸ್ಕೋತಾರೆ, ಈಗ ಹೀಗೆ ಮಾಡಿಬಿಡ್ಬೇಕು ಅದನ್ನು. ಎಷ್ಟು ದಿವಸ ಅಲ್ಲ, ಇಮಿಡಿಯೇಟು ಸ್ಟಾರ್ಟದು. ಹಾಂ, ಏನು ವೈಡ್ನಿಂಗ್ ಏನು ಇಲ್ಲಿ, ವೈಡ್ನಿಂಗ್ ಪ್ರಶ್ನೆ ಬಂದಿಲ್ಲಾರಪ್ಪ, ಇಲ್ಲಿ ವಾಟರ್ ಡ್ರೈನ್ ಹೋಗಬೇಕಾಗಿದೆ. ವೈಡ್ನಿಂಗ್ ಏನು ಕ್ವಶನ್ ಬರ್ತದೆ ಇಲ್ಲಿ? ನೋಡಿ, ಗುಂಟಾ ಇಟ್ ಸೆಲ್ಫ್ ಇಸ್ ಇಲ್ಲಿಗಲ್, ಏನು ಗುಂಟಾ ಇಟ್ ಸೆಲ್ಫ್ ಇಸ್ ಇಲ್ಲಿಗಲ್, ಅಲ್ಲಿ ಡ್ರೈನ್ ಇರೋಂಗಿಲ್ಲ ಇನ್ನೂರೆಲ್ಲ. ಅದಾಗಿನೂ ಕೂಡ ಈಗ ನೋಡೋಣಂತೆ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋಣಂತೆ. ಅದಲ್ಲದೆ ನಾನು ಇವತ್ತು ಇದನ್ನು ಒಂದು ಕಾಂಪ್ರಿ ಇದನ್ನು ಮುಗಿದ ಮೇಲೆ ಒಬ್ಬರನ್ನ ಈ ಎಕ್ಸ್ಪರ್ಟ್ಸನ್ನು ಕೂಡ ಕರಿತೀವಿ, ಲೋ ಲೈಂಗ್ ಏರಿಯಾಸು ಏನಿದ್ದಾವೆ, ಒಂದು ಸಾಮೂಹಿಕವಾಗಿ ಒಂದು ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದು ಏಜೆನ್ಸಿಗೂ ಕೂಡ ಕೊಡ್ತೀವಿ. ನಮ್ಮ ಅಧಿಕಾರಿಗಳು ಮತ್ತು ಆ ಏಜೆನ್ಸಿ ಕೂಡಿ ಕಾರ್ಪೊರೇಷನ್ ಕಮಿಷನರ್ಸು, ಇಂಜಿನಿಯರ್ಸು, ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎಲ್ಲರೂ ಕೂಡಿಕೊಂಡು ಇವತ್ತೊಂದು ದಿವಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಏಜೆನ್ಸಿನ ಫಿಕ್ಸ್ ಮಾಡಿ ಪೂರ್ತಿ ಸ್ಟಡಿ ಮಾಡಿ ಇವತ್ತೊಂದು ದಿವಸ ಬಿಜಾಪುರ ನಗರದ ಸ್ಟಡಿ ಮಾಡಿ ಇವತ್ತೊಂದು ದಿವಸ ಅಲ್ಲಿ ಎಲ್ಲೆಲ್ಲಿ ಡ್ರೈನ್ ಬೇಕು, ರಾಜಕಾಲಗಳು ಇದು ಆಗಿದ್ದಾವೆ ಎಲ್ಲವನ್ನು ಮಾಡಿಸಿ ಅದನ್ನು ಪರ್ಮನೆಂಟ್ ಪರಿಹಾರ ಕಡೆ ನಾನು ನೋಡ್ತಾ ಇದ್ದೀನಿ. ಟೆಂಪರರಿ ಸುಮ್ಮನೆ ಬಂದು ಭೇಟಿಯಾಗಿ ಹೋಗಿ ಇವತ್ತು ಮಾಧ್ಯಮದವ್ರ ಮುಂದೆ ನನಗೆ ಗೊತ್ತಿಲ್ಲ, ನಾನು ಎಸ್ ಎಸ್ ಮಾಡಕ್ಕೆ. ವಿಜಯಪುರದಲ್ಲಿ ಧಾರಾಕಾರವಾಗಿ ಮಳೆಯಾದ ಕಾರಣದಿಂದಾಗಿ ಸಾಕಷ್ಟು ಅಸ್ತವ್ಯಸ್ತಗಳಾಗಿವೆ, ಸಾಕಷ್ಟು ಹಾನಿ ಕೂಡ ಉಂಟಾಗಿದೆ ಅಂತ ಹೇಳಬಹುದು. ಒಂದೇ ಸಮನೆ ಸುರಿದಂತಹ ಮಳೆಯಿಂದಾಗಿ ಹಲವಾರು ಗ್ರಾಮಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹಾನಿ ಉಂಟಾಗಿದೆ. ಹೀಗಾಗಿ ಅದನ್ನು ಖುದ್ದಾಗಿ ತಾವೇ ಹೋಗಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಸಚಿವ ಎಂ ಬಿ ಪಾಟೀಲ್. ಬನ್ನಿ, ಹಾಗಾದ್ರೆ ಯಾವ ರೀತಿ ಪರಿಶೀಲನೆ ನಡೆಸಿದ್ರು, ಯಾವ ರೀತಿ ವೀಕ್ಷಣೆ ನಡೀತಾ ಇತ್ತು ಅಲ್ಲಿ ಅನ್ನೋದನ್ನ ನೋಡೋಣ. ಸರ್ ಸರ್ ಅವರು ಡ್ಯಾಮೇಜ್ ಆದ ಮೇಲೆ ಅವರಿಗೆ ಕಾಂಪನ್ಸೇಷನ್ ಬರುತ್ತೆ. ಏನಾಗಿದೆ ಇದು ಮುಂದಿನ ಪತ್ರ ಸರ್.